ಯಾವಾಗಲೂ ಮ್ಯಾಗಿ ನೂಡಲ್ಸ್ನ ತಿಂದು ಬೇಜಾರಾಗಿದ್ದರೆ ನಾನು ಇವತ್ತು ಹೇಳ್ತಾ ಇರೋ ಈ ಚಿಲ್ಲಿ ನೂಡಲ್ಸ್ನ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ತುಂಬಾ ಈಸಿ ರೆಸಿಪಿ. ನೀವೊಂದು 5 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಬೋದು. ಹಾಗಾದರೆ ತಡ ಮಾಡದೆ ಈ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಇಲ್ಲಿ ನಾನು 3 ಚಿಕ್ಕ ಮ್ಯಾಗಿ ನೂಡಲ್ಸ್ ಪ್ಯಾಕೆಟ್ಗಳನ್ನು ತೊಗೊಂಡಿದ್ದೀನಿ. 12 ರೂಪಾಯಿಗೆ ಸಿಗುತ್ತಲ್ಲ ಆ ನೂಡಲ್ಸ್ಗಳನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ನೂಡಲ್ಸ್ಗಳನ್ನಾದರೂ ಯೂಸ್ ಮಾಡ್ಬೋದು. ಇವಾಗ ಒಂದು ಪ್ಯಾನಲ್ಲಿ 3 ಟೇಬಲ್ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಆ ಎಣ್ಣೆಗೆ ನಾನು ಇವಾಗ ಚೆನ್ನಾಗಿ ಹೆಚ್ಕೊಂಡಿರುವಂತಹ ಕ್ಯಾರೆಟ್ ಮತ್ತು ಬೀನ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇರೆ ತರಕಾರಿಗಳಿದ್ದರೆ ಬೇರೆ ತರಕಾರಿಗಳನ್ನು ಕೂಡ ಸೇರಿಸ್ಕೋಬಹುದು. ಆದರೆ ಟೊಮೆಟೋನ ಯೂಸ್ ಮಾಡಬೇಡಿ, ಯಾಕಂದರೆ ಇಲ್ಲಿ ಸಾಸ್ಗಳನ್ನು ಯೂಸ್ ಮಾಡ್ತಿರೋದ್ರಿಂದ ಟೊಮೆಟೊ ಅಷ್ಟಾಗಿ ಇದಕ್ಕೆ ಸರಿ ಹೊಂದಲ್ಲ. ಹಾಗೆಯೇ ಇದನ್ನು ಇವಾಗ ಎಣ್ಣೆಯಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ಆದರೂ ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ 1 ಗ್ರೀನ್ ಚಿಲ್ಲಿನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಹಸಿಮೆಣಸು ತುಂಬ ಖಾರ ಇರೋದ್ರಿಂದ ನಾನು ಬರೀ 1 ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಹಾಕ್ಕೋಬಹುದು. ಹಾಗೆಯೇ ಚೆನ್ನಾಗಿ ಹೆಚ್ಕೊಂಡಿರುವಂಥ ಒಂದು ಈರುಳ್ಳಿನ ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಮತ್ತೆ 2 ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಓವರ್ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ, ಅಂದರೆ ತುಂಬ ರೆಡ್ ಆಗೋದು ಆ ಥರ ಎಲ್ಲ ಏನು ಬೇಡ. ಅದಾದಮೇಲೆ ಇದಕ್ಕೆ 1 ಟೀಸ್ಪೂನಷ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ರಾ ಸ್ಮೆಲ್ ಹೋಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಬರೀ ಗಾರ್ಲಿಕ್ ಪೇಸ್ಟ್ ಇದ್ದರೆ 2 ಟೀಸ್ಪೂನಷ್ಟು ಯೂಸ್ ಮಾಡಿ, ಇನ್ನೂ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಹಾಗೆಯೇ ಇವಾಗ ಇದಕ್ಕೆ 1/2 ಚೆನ್ನಾಗಿ ಹೆಚ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿಕೊಂಡು ಇದನ್ನು ಒಂದು 30 ಸೆಕೆಂಡ್ಗಳ ಕಾಲ ನೀವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ 1 ಟೀಸ್ಪೂನಷ್ಟು ಸೋಯಾ ಸಾಸ್, 1/2 ಟೀಸ್ಪೂನಷ್ಟು ವಿನೆಗರ್, 1 ಟೇಬಲ್ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್, ಹಾಗೆಯೇ 2 ಟೇಬಲ್ಸ್ಪೂನಷ್ಟು ಟೊಮೆಟೊ ಸಾಸ್ನ ಆ್ಯಡ್ ಮಾಡಿಕೊಂಡು ಇದನ್ನು ಲೋ ಫ್ಲೇಮಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕು. ಸಾಸ್ಗಳು ಹೈ ಫ್ಲೇಮಲ್ಲಿ ಸುಟ್ಟೋಗುತ್ತೆ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ 1/2 ಟೀಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆಯೇ 2 ಟೀಸ್ಪೂನಷ್ಟು ನಾನಿಲ್ಲಿ ಸೂಪ್ ಪೌಡರ್, ಅಂಗಡಿಗಳಲ್ಲಿ ನಿಮಗೆ ರೆಡಿಮೇಡ್ ಸೂಪ್ ಪೌಡರ್ ಸಿಗುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ನ 1 ಲೋಟ ನೀರಿಗೆ ನಾನು ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಲರ್ ಚೇಂಜ್ ಆಗೋ ತನಕ, ಅಂದರೆ 1 ಕುದಿ ಬರೋ ತನಕ ನಾವು ಇದನ್ನು ಕುಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, 1 ಕುದಿ ಬರೋತ್ತಿಗೆ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ, ಹಾಗೆಯೇ ಈ ಗ್ರೇವಿ ಏನಿದೆ ಅದು ಕೂಡ ಥಿಕ್ ಆಗುತ್ತೆ. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಇವಾಗ ಈ ಗ್ರೇವಿ ರೆಡಿಯಾಗಿದೆ, ಇದನ್ನು ಸೈಡಿಗೆ ಇಟ್ಬಿಡೋಣ. ಹಾಗೆಯೇ ಇವಾಗ ಬೇರೆ ಪಾತ್ರೆಯಲ್ಲಿ 1/4 ಲೋಟದಷ್ಟು ನೀರನ್ನು ನಾವು ಬಿಸಿ ಮಾಡ್ಕೋಬೇಕು. ಈ ನೀರು ಕುದಿ ಬಂದಮೇಲೆ ಇದಕ್ಕಿವಾಗ ನಾನು ತಗೊಂಡಿರುವ 3 ನೂಡಲ್ಸ್ ಇದೆ ಅಲ್ಲ, ಅದನ್ನು ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು 80%ಅಷ್ಟು ಈ ನೀರಲ್ಲಿ ಕುಕ್ ಮಾಡ್ಕೋಬೇಕು. ಉಳಿದ 20%ಅಷ್ಟು ನಾವು ಆಮೇಲೆ ಮತ್ತೆ ಗ್ರೇವಿಗೆ ಹಾಕ್ಕೊಂಡು ಮಿಕ್ಸ್ ಮಾಡೋತ್ತಿಗೆ ಅದು ಇನ್ನೂ 20% ಕುಕ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ 80% ಕುಕ್ ಆದರೆ ಸಾಕು. ಇಲ್ಲಿ ನೋಡಿ, ಇವಾಗ ಇದು 80%ಅಷ್ಟು ಕುಕ್ ಆಗಿದೆ. ಜಾಸ್ತಿ ಕುಕ್ ಆಗಿಬಿಟ್ರೆ ಅದು ಅಂಬಲಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ಇಷ್ಟೇ ಕುಕ್ ಆದರೆ ಸಾಕು. ಇವಾಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಬಿಸಿ ಇರೋವಾಗಲೇ ಈ ನೂಡಲ್ಸ್ಗಳನ್ನು ನಾವೇನು ಗ್ರೇವಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ನಾವು ಇದನ್ನು ಸೇರಿಸ್ಕೋಬೇಕು. ಆ ಗ್ರೇವಿನ ಮತ್ತೆ ಒಲೆ ಮೇಲೆ ಇಟ್ಟು ಅದಕ್ಕೆ ಇವಾಗ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸಲ ಸೇರಿಸ್ಕೊಂಡು ಅದು ಬಿಸಿ ಇರೋವಾಗಲೇ ನಾವು ಇದನ್ನು ಕುದಿಸ್ಕೋಬೇಕು. 1 ಕುದಿ ಬರೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಇವಾಗಲೂ ನೀವು ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಟಿರಬೇಕು. ನೂಡಲ್ಸ್ಗೆ ಬೇಗ ಮಸಾಲ ತಾಗೋದಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ 1 ಟೇಬಲ್ಸ್ಪೂನ್ ಕಾರ್ನ್ಫ್ಲೋರ್ನ 1 ಗ್ಲಾಸ್ ನೀರಿಗೆ ಹಾಕ್ಕೊಂಡು ಆ ಮಿಕ್ಸ್ಚರ್ ಹಾಕಿದ್ದೀವಲ್ಲ ಅದಕ್ಕೋಸ್ಕರನೇ ಹಾಕ್ಕೊಂಡಿರೋದು. ಇದನ್ನು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿ ನೂಡಲ್ಸ್ಗೆ ತಾಗೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇವಾಗ ನೂಡಲ್ಸ್ ರೆಡಿಯಾಗಿದೆ. ಈ ಚಿಲ್ಲಿ ನೂಡಲ್ಸ್ ಸಖತ್ ಟೇಸ್ಟಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನೀವು ಲೇಝಿಯಾಗಿ ಸಂಡೆ ಎಲ್ಲ ಕುಕ್ ಮಾಡೋಕ್ಕೆ ಬೇಡ ಅನ್ನೋತ್ತಿಗೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಸಖತ್ ಟೇಸ್ಟಾಗಿನೂ ಇರುತ್ತೆ, ತುಂಬ ಈಸಿಯಾಗಿನೂ ಆಗುತ್ತೆ. ಹಾಗಾದರೆ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಟೇಕ್ ಕೇರ್.